ನಮಸ್ಕಾರ, ನಾನು ನಿಮ್ಮ ಮಹೇಶ್. ಈ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲವನ್ನು ಎದುರಿಸಲು ಜ್ಞಾನ ಮತ್ತು ಧೈರ್ಯ ಬೇಕು. ಜ್ಞಾನವಿಲ್ಲದ ಧೈರ್ಯ ಅಥವಾ ಧೈರ್ಯವಿಲ್ಲದ ಜ್ಞಾನ ಎರಡೂ ಕೂಡ ವ್ಯರ್ಥ ಅಂತ. ಇದು ನಿಜವಾಗ್ಲೂ ನನ್ನ ಪ್ರಕಾರನೂ ಕೂಡ ಸರಿ ಅನಿಸುತ್ತೆ. ಯಾಕೆ ಅಂತ ಅಂದರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಾವು ಮೊದಲನೇದಾಗಿ ಆ ವಿಷಯದ ಬಗ್ಗೆ ತಿಳುವಳಿಕೆ ಇರಬೇಕು, ಮತ್ತು ನಾವು ಎದೆಗುಂದದ ಧೈರ್ಯದಿಂದ ಮುನ್ನುಗ್ಗಬೇಕು. ಆಗ ಮಾತ್ರ ನಮಗೆ ನಮ್ಮ ಜೀವನದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸಾರಿ ನಾವು ನೋಡಿರ್ತೀವಿ ನಮ್ಮ ಸುತ್ತಮುತ್ತ ಎಲ್ಲ ಅವ್ರು ಏನೋ ಒಂದು ಬಂಡ ಧೈರ್ಯದ ಮೇಲೆ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಥವಾ ಇನ್ನೊಂದು ಮಾಡ್ತೀನಿ ಅಂತ ನುಗ್ತಾರೆ. ಬಟ್ ಅದ್ರ ಬಗ್ಗೆ ಅವ್ರಿಗೆ ಅರಿವೇ ಇರೋಲ್ಲ, ಅಂದರೆ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ, ಅಂದರೆ ಜ್ಞಾನ ಇರೋದಿಲ್ಲ ಅಂತ. ಅಂದರೆ ನಾವು ಏನೇ ಮಾಡಬೇಕಾದರೂ ಆ ವಿಷಯದ ಬಗ್ಗೆ ಸಮಕ್ಷವಾಗಿ ತಿಳ್ಕೊಬೇಕಾಗತ್ತೆ. ಆಮೇಲೆ ಧೈರ್ಯವಿಲ್ಲದ ಜ್ಞಾನ, ನೀವು ಎಷ್ಟೋ ತಿಳ್ಕೊಂಡಿರ್ತೀರ ಬಟ್ ಅದನ್ನು ಮಾಡಲಿಕ್ಕೆ ಮುಂದೆ ಹೆಜ್ಜೆ ಇಡಲಿಲ್ಲ ಅಂತಂದರೆ ಅದಷ್ಟು ತಿಳ್ಕೊಂಡಿದ್ದು ಕೂಡ ವೇಸ್ಟೇ, ಅದು ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಮಗೆ ಈ ರೀತಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸು ಹಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ.